ನಿಶಾಂತ್ ಅವನ ಫಿಯಾನ್ಸೆ ರೇಖಾನ ಕರ್ಕೊಂಡು ಕಾರಲ್ಲಿ ಅವನ ಫಾರ್ಮ್ ಹೌಸ್ಗೆ ಹೋಗ್ತಾ ಇದ್ರು ನಾನು ಎಸ್ ಎಲ್ಲ ಹೇಳೋದು ನಿಮಗೆ ನನಗೆ ನೀರು ದಾಹ ಆಗ್ತಿದೆ ಅಂತ ಹೇಳಿ ಇಲ್ಲಿ ಸ್ಮಶಾನ ಇದೆ ಸೈಡ್ ಅಲ್ಲಿ ಮುಂದೆ ನೋಡೋಣ ನೋಡಿ ಈ ಬಾಟಲ್ ಅಲ್ಲಿ ಸ್ವಲ್ಪ ನೀರು ಇಲ್ಲ ಅವಾಗಿಂದ ಬಂದ್ಬಿಟ್ವಿ ಅಂತ ಹೇಳ್ತಿದಿರಿ ದಾರಿಯಲ್ಲಿ ಏನಾದರೂ ಇದೆ ಅಂತ ನೋಡಿ ನನಗೆ ನೀರು ಬೇಕ್ರಿ ಎಸ್ ಎಲ್ಲ ಹೇಳೋದು ನಿಮಗೆ ಮತ್ತೆ ಬೇಗ ಫಾರ್ಮ್ ಹೌಸ್ ರೀಚ್ ಆಗ್ತಾರೆ ನಂಗೆ ಗೊತ್ತಿತ್ತು ಈ ರಾಮು ಅಜ್ಜ ಎಲ್ಲಾದರೂ ಹೋಗಿರ್ತಾನೆ ಅಂತ ನಿಲ್ಲು ಮುಂದಿನ ಸಾರಿ ಅವ್ರ ಸ್ಯಾಲ್ರಿ ಕಟ್ ಮಾಡ್ತೀನಿ ನನ್ನ ಹತ್ರ ಒಂದು ಕೀ ಇದ್ದಿದ್ದು ಒಳ್ಳೆದಾಯ್ತು ಓಪನ್ ಮಾಡು ರೇಖಾ ಡೋರ್ ಓಪನ್ ಮಾಡಿ ಮನೆ ಒಳಗೆ ಹೋಗ್ತಾ ಇದ್ಲು ರೇಖಾ ಏನಾಯ್ತು ಏನಾಯ್ತು ಒಳಗಡೆ ಏನೋ ಇದೆ ಭಯ ಆಗ್ತಿದೆ ರೀ ನನಗೆ ಒಳಗಡೆ ಏನೋ ಇದೆ ನಿಶಾಂತ್ ಆಗ್ಲೇ ನಿಶಾಂತ್ ರೇಖಾನ ನಡುವಲ್ಲೇ ನಿಲ್ಸಿ ಹೇಳ್ತಾನೆ ಏನ್ ಹೇಳ್ತಿದ್ಯಾ ನಿನ್ನ ಎದುರಿಗೇನೆ ನಾನು ಡೋರ್ ಓಪನ್ ಮಾಡಿದಲ್ವಾ ಏನಾದ್ರೂ ಒಳಗೆ ಆಗ್ಲೇ ಒಂದು ಬೆಕ್ಕು ಮನೆಯಿಂದ ಹೊರಗೆ ಬಂತು ಇಲ್ಲ ನೋಡು ನಿನ್ನ ಅತ್ತೆ ಆಲ್ರೆಡಿ ಇಲ್ಲಿಗೆ ಬಂದಾಗಿದೆ ಮೋಸ್ಟ್ಲಿ ಮೇಲಿನ ಡೋರ್ ಓಪನ್ ಮಾಡಿದ್ರು ಅನ್ಸುತ್ತೆ ಹೆದರ್ಬೇಡ ಒಳಗಡೆ ಹೋಗು ರೇಖಾ ಹೆದರ್ಕೊಳ್ತಾ ಹೆದರ್ಕೊಳ್ತಾ ಮನೆ ಒಳಗಡೆ ಹೋಗ್ತಾಳೆ ಅಬ್ಬ ಸಾಕಾಗಿ ಹೋಗಿದೆ ಇವತ್ತು ನಿನ್ನ ಕೈಯಿಂದ ಒಂದು ಚಾ ಮಾಡಿ ಕೊಟ್ರೆ ಭಾರಿ ಖುಷಿಯಾಗಿ ಹೋಗುತ್ತೆ ಕಿಚನ್ ಅಲ್ಲಿದೆ ನಾನು ವಾಶ್ರೂಮಿಗೆ ಹೋಗಿ ಬರ್ತೀನಿ ಈಗ ಹೇಳ್ತಾ ರೇಖಾ ಫ್ರಿಜ್ಜಿಂದ ಹಾಲು ತೆಗಿತಾಳೆ ಕಿಚನ್ಗೆ ಹೋಗ್ತಾಳೆ ಮತ್ತದನ್ನು ಗ್ಯಾಸ್ ಸ್ಟೌವ್ ಮೇಲೆ ಇಡ್ತಾಳೆ ಚಾ ಮಾಡೋಕ್ಕೆ ಬೇರೆ ಸಾಮಾನು ಹುಡ್ಕಕ್ಕೆ ಶುರು ಮಾಡ್ತಾಳೆ ಸಕ್ಕರೆ ಶುಂಠಿ ಎಲ್ಲ ಇದೆ ಆದ್ರೆ ತೀಪತ್ತಿ ಇಲ್ಲ ಅಲ್ವಾ ಸ್ವಲ್ಪ ಹುಡುಕಿದ ನಂತರ ನಿಶಾಂತ್ ಹತ್ರ ಹೋಗ್ತಾಳೆ ನಿಶಾಂತ್ ಅಷ್ಟೊತ್ತಿಗೆ ಬಾತ್ರೂಮ್ ಇಂದ ಬಂದಿದ್ದ ಎಲ್ಲ ಇದೆ ರೀ ಆದ್ರೆ ಚಾಪತ್ತಿ ಮಾತ್ರ ಇಲ್ಲ ರೀ ಹಾ ಮತ್ತೆ ನೀನು ಇವತ್ತು ಬರ್ತೀಯಾ ಅಂತ ಹೇಳಿ ನಂಗೆ ಭಾರಿ ಖುಷಿಯಾಗಿತ್ತಲ್ವಾ ಎಲ್ಲ ಸಾಮಾನು ಆಚೆಚೆ ಮಾಡಿದ್ದೀನಿ ಸ್ಟೋರ್ ರೂಮ್ ಅಲ್ಲಿ ಚಾ ಹುಡಿ ಇದೆ ಅಲ್ಲಿಂದ ತಕೊಂಬ ರೇಖಾ ಸ್ಟೋರ್ ರೂಮಿಗೆ ಹೋಗ್ತಾಳೆ ಅಲ್ಲಿಂದ ಚಾ ಹುಡಿಯನ್ನು ತಕೊಂಬರ್ತಾಳೆ ಮತ್ತೆ ಕಿಚನಿಗೆ ಬರ್ತಾಳೆ ಅವಳು ಸ್ಟೌವ್ ಹತ್ರ ಹೋಗೋವಾಗ ಅವಳಿಗೆ ಶಾಕ್ ಆಗುತ್ತೆ ಚಾ ಹುಡಿಯ ಡಬ್ಬ ಅವಳ ಕೈಯಿಂದ ಜಾರಿ ಕೆಳಗೆ ಬೀಳುತ್ತೆ ಸ್ಟೌವ್ ಅಲ್ಲಿ ಹಾಲಿನ ಬದಲಿಗೆ ರಕ್ತ ಕುದಿತಾ ಇತ್ತು ರಕ್ತ ಕಂಟಿನ್ಯೂಸ್ ಆಗಿ ಮೇಲೆ ಬರಕ್ಕೆ ಶುರು ಆಯ್ತು ಇದನ್ನ ನೋಡಿ ರೇಖಾ ಬೊಬ್ಬೆ ಹೊಡಿತಾಳೆ ಬೊಬ್ಬೆ ಹೊಡಿತಾ ಹೊಡಿತಾ ಕಿಚನಿಂದ ಹೊರಗಡೆ ಹೋಗ್ತಾಳೆ ನಿಶಾನ್ ರಕ್ತ ರಕ್ತ ಬೊಬ್ಬೆ ಕೇಳಿ ನಿಶಾನ್ ಕೂಡ ಅಲ್ಲಿಗೆ ಓಡ್ ಬರ್ತಾನೆ ನಿಶಾನನ್ನು ನೋಡ್ತಾ ಇದ್ದಾಗೆ ಅವಳು ಅವನನ್ನ ಹಿಡ್ಕೊಳ್ತಾಳೆ ರಕ್ತ 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 ಎಲ್ಲಿದೆ ಏನ್ ನೋಡಿದೆ ನೀನು ಅದು ಹಾಲಲ್ಲ ಅದು ತುಂಬಾ ರಕ್ತ ಆಗ್ಬಿಟ್ಟಿದೆ ಏನ ಹೆದರ್ಬೇಡ ನಾನು ಇದೀನಲ್ವಾ ಬಾ ನಡಿ ಹೋಗೋಣ ಇಬ್ರು ಹೆದರ್ಕೊಂಡು ಕಿಚನ್ ಒಳಗಡೆ ಹೋಗ್ತಾರೆ ಗ್ಯಾಸ್ ಸ್ಟೌವ್ ಮೇಲೆ ಪಾತ್ರೆ ಇರುತ್ತೆ ಇಬ್ರು ಶಾಕ್ ಆಗ್ತಾರೆ ಆಗ್ಲೇ ನಿಶಾಂತ್ ಏನ್ ಮೇಡಮ್ ರಕ್ತ ಕೆಂಪಾಗಿರುತ್ತೆ ಬಿಳಿಯಲ್ಲ ಸುಮ್ಮನೆ ನಂಗೂ ಹೆದರಿಸಿದ್ಯಲ್ಲ ಎಲ್ಲಿದೆ ರಕ್ತ ನಂಗನ್ಸುತ್ತೆ ನಿಂಗೆ ತುಂಬಾ ಸಾಕಾಗಿದೆ ಹೋಗು ನೀನು ಫ್ರೆಶ್ ಆಗಿ ಬೆಡ್ರೂಮಲ್ಲಿ ಮಲ್ಗು ನಾನು ಚಾ ಮಾಡಿ ತರ್ತೀನಿ ರೇಖಾ ಫ್ರೆಶ್ ಆಗಿ ಬೆಡ್ರೂಮಿಗೆ ಹೋಗ್ತಾಳೆ ಬೇಗ ನಿಶಾನ್ ಕೂಡ ಅಲ್ಲಿಗೆ ಚಾ ಮಾಡಿ ತರ್ತಾನೆ ಇಬ್ರು ಜೊತೆಗೆ ಚಾ ಕುಡಿತಾರೆ ಪ್ರೀತಿಯಿಂದ ಮಾತಾಡಕ್ಕೆ ಶುರು ಮಾಡ್ತಾರೆ ಅವರು ಅಲ್ಲೇ ಬೆಡ್ ಮೇಲೆ ಇಬ್ರು ಅವರನ್ನು ಅವರು ಒಪ್ಕೊಳ್ತಾರೆ ಅಷ್ಟು ಮೂಮೆಂಟಿಗೇನೆ ಆಗ್ಲೇ ಎದುರುಗಡೆ ಗೋಡೆಯಲ್ಲಿರೋ ಮಿರರಲ್ಲಿ ಯಾವುದೋ ಒಂದು ನೆರಳು ರೇಖಾಗೆ ಕಾಣುತ್ತೆ Oh.
ರಕ್ತ ರಕ್ತ ರೀ ರಕ್ತ ರಕ್ತ ಎಲ್ಲಿದೆ ರಕ್ತ ನಿಶಾಂತ್ ಎಲ್ಲಾ ಕಡೆ ನೋಡ್ತಾನೆ ಅವನಿಗೆ ಏನೂ ಕಾಣಿಸ್ಲೇ ಇಲ್ಲ ನಿಂಗೇನು ಹುಚ್ಚ ಬಂದಾಗಿಂದ ತಲೆ ಹಾಳು ಮಾಡಾಕಿದ್ಯಾ ಎಲ್ಲಿದೆ ರಕ್ತ ಹೇಳು ಹೇಳು ಎಲ್ಲಿದೆ ರಕ್ತ ನಾನು ನಿಜನೇ ಹೇಳ್ತಿದ್ದೀನಿ ನಿಶಾಂತ್ ಆ ಮಿರರ್ ಅಲ್ಲಿ ನಾನೊಂದು ಬಿಂಬ ನೋಡಿದೆ ತುಂಬಾ ಭಯಂಕರವಾಗಿದೆ ತುಂಬಾ ಭಯ ಆಗ್ತಿದೆ ತಲೆಯಿಂದ ಬೇರೆ ರಕ್ತ ಸುರಿತಾ ಇದೆ ನಿಶಾಂತ್ ಹೌದು ಮತ್ತೆ ನಿಶಾಂತ್ ಮಿರರ್ ಆಚೆ ತಿರುಗ್ತಾನೆ ಮತ್ತೆ ಅದನ್ನೇ ನೋಡ್ತಾನೆ ಏನಿದೆ ಇಲ್ಲಿ ರಕ್ತ ಎಲ್ಲಿದೆ ಆಗ ಅವನು ರೇಖಾನಾಚೆ ತಿರುಗುವಾಗ ಅವನು ಏನೋ ನೋಡಿ ಅವನು ತುಂಬಾ ಗಾಬರಿಯಾಗಿ ಹೋಗ್ತಾನೆ ಎದುರುಗಡೆ ಮಿರರ್ ಅಲ್ಲಿ ಒಂದು ನೆರಳಿತ್ತು ಇದನ್ನ ನೋಡಿ ನಿಶಾಂತ್ ತುಂಬಾ ಹೆದರ್ಕೊಳ್ತಾನೆ ಅವನು ರೇಖಾನ ಓಡಕ್ಕೆ ಹೇಳ್ತಾನೆ ರೇಖಾ ಓಡು ರೇಖಾ ಬೇಗ ಓಡು ಅವನು ರೇಖಾನಾಚೆ ನೋಡುವಾಗ ಅವನ ಫ್ಯೂಸ್ ಆರೋಗಿತ್ತು ರೇಖಾ ಒಂದು ರಾಕ್ಷಸಿ ಆಗೋಗಿತ್ತು ಇಲ್ಲ ಇದಾಗಕ್ಕೆ ಸಾಧ್ಯನೇ ಇಲ್ಲ ಏನು ಆಗಲ್ಲ ಅಂತ ಹೇಳ್ತಿದ್ಯಾ ನಿನ್ನನ್ನು ನಾನು ಬಿಡಲ್ಲ ಆಗ್ಲೇ ಅವನು ಅಲ್ಲಿಂದ ಓಡಕ್ಕೆ ಶುರು ಮಾಡ್ತಾನೆ ಎಲ್ಲ ಓಡ್ತಿದ್ಯಾ ನಿಶಾನ್ ನಿನ್ನ ನಾನು ಬಿಟ್ಬಿಡ್ತೀನಿ ಅಂತ ಅನ್ಕೋತಿದ್ಯಾ ಅವಳನ್ನ ಸಾಯಿಸ್ತೀನಿ ನಿನ್ನನ್ನು ಸಾಯಿಸ್ತೀನಿ ಆಗ್ಲೇ ರೇಖಾ ಅವಳ ಅಸಲಿ ರೂಪಕ್ಕೆ ಬರ್ತಾಳೆ ಅವಳ ಕುತ್ತಿಗೆನಲ್ಲಿ ಒಂದು ಚಾಕು ನುಗ್ಗಿತ್ತು ಮತ್ತೆ ರಕ್ತ ಬರ್ತಾ ಇತ್ತು ಅಯ್ಯೋ ನಿಶಾನ್ ನನ್ನನ್ನ ಕಾಪಾಡು ರಕ್ತ ಸುರಿತಾ ಇದೆ ನಿಶಾಂತ್ ಇದನ್ನ ನೋಡಿ ತುಂಬಾ ಹೆದರ್ಕೊಳ್ತಾನೆ ರೇಖಾನ ಕಾಪಾಡೋಕೆ ಅಂತ ಅವನು ಅವಳ ಹತ್ರ ಹೋಗ್ತಾನೆ ಆದ್ರೆ ಆಗ್ಲೇ ರೇಖಾ ರಾಕ್ಷಸಿ ಆಗೋದ್ಲು ಏನ್ ನೋಡ್ತಿದ್ಯಾ ನಿಶಾನ್ ಏನ್ ನೋಡ್ತಿದ್ಯಾ ನೀನು ತುಂಬಾ ಭಯಂಕರವಾಗಿದೆ ಕಾಪಾಡು ಆಗತ್ತಾ ಆಗಲ್ಲ ಅಲ್ವಾ ನೋಡಿ ಎಷ್ಟು ರಕ್ತ ಹೋಗ್ತಿದೆ ನಾನ್ ನಿಮ್ಮನ್ನ ಯಾರನ್ನು ಸುಮ್ಮನೆ ಬಿಡೋದಿಲ್ಲ ಕಣ ಮತ್ತೆ ರೇಖಾ ಅವಳ ನಿಜವಾದ ರೂಪಕ್ಕೆ ಬರ್ತಾಳೆ ಅವಳು ನೋವಲ್ಲಿ ಬೊಬ್ಬೆ ಹೊಡಿತಿದ್ದು ನಿನ್ನ ವೈರತ್ಯವ ನನ್ನ ಜೊತೆ ಅಲ್ವಾ ನನ್ನ ಕೊಂದ್ಬಿಡು ಆದ್ರೆ ರೇಖಾನ ಬಿಟ್ಬಿಡು ಇವಳನ್ನ ಬಿಟ್ಬಿಡು ಇದ್ರಲ್ಲಿ ಇವಳ ಪಾರ್ಟು ಏನು ಇಲ್ಲ ಏನ್ ಅನ್ಕೊಂಡಿದ್ಯಾ ನಿಶಾನ್ ನಾನ್ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ ಫಸ್ಟ್ ನಾನು ನಿನ್ನನ್ ಸಾಯಿಸ್ತೀನಿ ನೋಡು ಇನ್ನೊಂದ್ ವಿಷಯ ನಿಮ್ ಜೊತೆ ಇರೋರು ಯಾರನ್ನೂ ನಾನ್ ಸುಮ್ನೆ ಬಿಡೋದಿಲ್ಲ ಮಿಸ್ಟರ್ ನಿಶಾನ್ ದುಷ್ಟಾತ್ಮ ನಿನ್ನಾಟ ಮುಗಿತು ಇವರನ್ನ ಬಿಟ್ಬಿಡು ಏನ್ ಬಾಬಾ ಸಾಯ್ಬೇಕಂತ ಆಸೆನಾ ಇಲ್ಲಿಂದ ಹೋಗು ಇಲ್ಲಾಂದ್ರೆ ನಿನ್ನನ್ ಕತ್ತರಿಸ್ತೀನಿ ನೀನ್ ಹೋಗು ಇಲ್ಲಾಂದ್ರೆ ನೀನು ನಿನ್ನ ಕುಟುಂಬ ನಾಶನ ಆಗ್ಬಿಡುತ್ತೆ ಮಗಳೇ ಏನ್ ಮಾಡ್ತೀಯ ಅದೇ ಸಿಗುತ್ತೆ ನೀನ್ ಈ ಪ್ರಾಪರ್ಟಿಗೋಸ್ಕರ ಲಿಸನ್ನ ಮದುವೆ ಆಗಿದ್ದು ಯಾಕಂದ್ರೆ ನಿನ್ನ ಅಪ್ಪ ಈ ಕಂಡೀಷನ್ ನಾ ಹಾಕಿದ್ರಲ್ವಾ ಲಿಶಾನ್ ಜೊತೆ ನೀನು ಮದುವೆ ಆಗ್ಲಿಲ್ಲ ಅಂದ್ರೆ ಈ ಪ್ರಾಪರ್ಟಿ ನಿಂಗ್ ಸಿಗಲ್ಲ ಅಂತ ಏನು ಹಾ ಲಿಶಾನ್ ಇದಕ್ಕೆ ಸೋನಿ ನಿನ್ನ ಹತ್ರ ಮದುವೆ ಆಗಿದ್ದು ಆ ರಾತ್ರಿ ಅವಳು ನಿಮ್ಮನ್ನ ಕೊಲ್ಲಕ್ಕೆ ಹೊರಟಿದ್ಲು ಅಂತ ಲೈಟ್ ಆಫ್ ಮಾಡಿದ್ಲು ನಾನ್ ಬಂದೆ ಕೊಲ್ಬೇಕಂತ ನಾನು ಬಂದಿದ್ದಲ್ಲ ಆಗ ಆದ್ರೆ ನಂಗೆ ಗೊತ್ತಿಲ್ಲ ಹೇಗೆ ಚಾಕು ಅವಳ ಕುತ್ತಿಗೆಗೆ ಬಿತ್ತು ಅಂತ ನಾನಲ್ಲಿಂದ ಹೆದ್ರಿ ಓಡೋದೆ ನಂಗಂತೂ ಇದು ಗೊತ್ತೇ ಇಲ್ಲ ಕಿರ್ಚಾಟ ಕೇಳಿ ನಾನು ಸೋನಿಯ ಅವಸ್ಥೆ ನೋಡಿದೆ ನಾನು ಕೂಡ ತುಂಬಾ ಹೆದರ್ಕೊಂಡೆ ಮತ್ತೆ ಅಲ್ಲಿಂದ ಓಡೋದೆ ನನ್ನ ಕ್ಷಮಿಸ್ಬಿಡು ನಾಲ್ಕು ವರ್ಷದಿಂದ ಬಲಿ ತಗೊಳಕ್ಕೆ ಕಾಯ್ತಾ ಇದ್ದೀನಿ ಇವ್ರನ್ನ ಸ್ಮಶಾನಕ್ಕೆ ಬರ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಆದ್ರೆ ಅವ್ರು ಅಲ್ಲಿಂದ ಬಂದ್ಬಿಟ್ರು ಆಗ ಸರಿಯಾದ ಸಮಯಕ್ಕೆ ನನಗೂ ಅಂತ ಒಂದು ಶರೀರ ಸಿಕ್ತು ಆ ಶರೀರದೊಳಗಡೆ ನಾನ್ ಹೋದೆ ರಾಕ್ಷಸಿ ರೇಖಾನ ದೇಹದಿಂದ ಹೊರಗ್ ಬಂದ್ಲು ಮತ್ತೆ ಬೆಂಕಿ ಹತ್ಕೊಳ್ತಾವಳಿಗೆ ಬೇಡ ಬಾಬಾ ನನ್ನ ಬಿಟ್ಬಿಡು ನನ್ನ ಸ್ಮಶಾನಕ್ಕೆ ಮತ್ತೆ ಹೋಗ್ಬಿಡ್ತೀನಿ ನನ್ನ ಬಿಟ್ಬಿಡು ಬಾಬಾ ಹೋಗ್ಲೇಬೇಕು ನಾನು ಅದೇ ಸ್ಮಶಾನದಲ್ಲಿ ಧ್ಯಾನ ಮಾಡ್ತಾ ಇದ್ದೆ ನಂಗೆ ಯಾವುದೋ ಒಂದು ದುಷ್ಟ ಆತ್ಮ ಹೊರಗಡೆ ಹೋದದ್ದು ಗೊತ್ತಾಯ್ತು
ನಾನು ನಿನ್ನನ್ನ ಹುಡುಕಿಕೊಂಡು ಇಲ್ಲಿ ತನಕ ಬಂದಿದ್ದೀನಿ. ಮಿಷನ್, ರೇಖಾನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗು. ನಾನು ಈ ರಾಕ್ಷಸಿನ ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಪಾಪ ರಾಕ್ಷಸಿಯನ್ನು ವಶಕ್ಕೆ ತಗೊಳ್ತಾರೆ ಮತ್ತೆ ಸ್ಮಶಾನಕ್ಕೆ ಹೋಗ್ತಾರೆ. ನಿಶಾಂತ್ ರೇಖಾನ ತಗೊಂಡು ಹಾಸ್ಪಿಟ್ಲಿಗೆ ಬರ್ತಾನೆ. ರೇಖಾ ಸ್ವಲ್ಪ ದಿನದಲ್ಲಿ ಹುಷಾರಾಗ್ತಾಳೆ. ಮತ್ತಿಬ್ರು ಖುಷಿಯಲ್ಲಿ ಬಾಳಿದ್ರು.